ಏನ್ ನೋಡ್ತಾ ಇದೀಯ? ಕಾಪರ್ ಪ್ಲಸ್ ನೈಟ್ರಿಕ್ ಆಸಿಡ್ ಸೇರಿಸಿದ್ರೆ ಕಾಪರ್ ನೈಟ್ರೇಟ್ ಆಗುತ್ತೆ, ಇದು ಅದು ಸೇರಿಸಿದ್ರೆ ಇನ್ನೇನೋ ಆಗುತ್ತೆ ಸರ್. ಲ್ಯಾಬ್ ಅಲ್ಲಿರೋ ಕೆಮಿಕಲ್ಸ್ ಎಲ್ಲ ಸೇರಿಸಿದ್ರೆ ಗಲ್ಬೇಸ್ಕಿ ಆಗುತ್ತೆ ಸರ್. ನಿಮ್ಗೆ ಗೊತ್ತು ಸರ್, 2012 ಅಲ್ಲಿ ಪ್ರಳಯ ಆಗುತ್ತೆ ಅಂತ ವಿಜ್ಞಾನಿಗಳು ಹೇಳಿದಾರೆ ಸರ್. ಸ್ವಲ್ಪ ನೆಮ್ಮದಿಯಾಗಿರಕ್ ಬಿಡಿ ಸರ್, ನೀವು ನೆಮ್ಮದಿಯಾಗಿರಿ ಸರ್. ಟೋಟಲ್ ಕನ್ಫ್ಯೂಸ್ ಆಕ್ಸೈಡ್ ಆಗೋಯ್ತು. ನೀನೇನ ಇದನ್ನ ಮಿಕ್ಸ್ ಮಾಡಿದ್ದು? ಅದು ಕರೆಕ್ಟ್ ಆಗಿ ಮಾಡಿದೀಯಲ್ಲ, ಯಾಕೆ ಟೆನ್ಷನ್ ತಗೋತೀಯ? ಇಷ್ಟು ದಿವಸಕ್ಕೆ ಇವತ್ತೇ ನೀನು ಕರೆಕ್ಟ್ ಆಗಿ ಮಿಕ್ಸ್ ಮಾಡಿರೋ ನೋಡು. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್. ಕೀಪ್ ಇಟ್ ಅಪ್. ಓಕೆ ಸರ್. ಥ್ಯಾಂಕ್ಸ್ ನಂದಿನಿ. ಯಾಕೆ? ಲೈಫ್ ಅಲ್ಲಿ ಫಸ್ಟ್ ಟೈಮ್ ಲೆಕ್ಚರ್ ನನ್ನ ಗುಡ್ ಅಂದ್ರು, ತುಂಬಾ ಖುಷಿ ಆಯ್ತು. ಇದಕ್ಕೆಲ್ಲ ನೀನೇ ಕಾರಣ. ನಿಂಗೂ ಟ್ಯಾಲೆಂಟ್ ಇದೆ, ಆದ್ರೆ ಸರಿಯಾಗಿ ಯೂಸ್ ಮಾಡ್ಕೋತಿಲ್ಲ. ನಾನು ಏನ್ ಮಾಡ್ಲಿ ನಂದಿನಿ, ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರ್ಬೇಕು ಅಂದ್ರೆ ಅವನ ಸ್ನೇಹಿತರು ಕರೆಕ್ಟ್ ಆಗಿರ್ಬೇಕು. ನನಗೂ ಇದರ ಸ್ನೇಹಿತರು ಅಂತ. ಅಲ್ಲಿ ನೋಡು ಕೃಷ್ಣ, ನಮ್ಮ ಬಗ್ಗೆ ನಂದಿನಿ ಹತ್ರ ಏನೋ ಹೇಳ್ತಾ ಅನ್ಕೊಂಡ್ರು. ಇನ್ನೇನಿರುತ್ತೆ ಹೇಳೋದಿಕ್ಕೆ, ನಾವೆಲ್ಲ ಒಳ್ಳೆ ಸ್ನೇಹಿತರಲ್ವಾ, ಒಳ್ಳೆ ವಿಷಯನೇ ಹೇಳ್ತಿರ್ತಾನೆ. ಒಬ್ಬನಾದ್ರೂ ಕರೆಕ್ಟ್ ಆಗಿದಾನ, ಎಲ್ಲ ಕಚಡ ನನ್ ಮಕ್ಕಳು. ಕುಳ್ಳ ಇದಾನಲ್ಲ, ಅವ್ನು ಹುಡುಗಿ ಹುಚ್ಚು. ಒಂದು ಲೈಟ್ ಕಂಬಕ್ಕೆ ಸೀರೆ ಸುತ್ತಿದ್ರು ಅದನ್ನೇ ನೋಡ್ತಾ ಗರಡ್ ಕಂಬ ತರ ನಿಂತು ಬಿಡ್ತಾನೆ. ಇನ್ನೊಬ್ಬ ಇದಾನಲ್ಲ ಬೇತಾಳ, ಅವ್ರ ಅಪ್ಪ ಅಮ್ಮ ಕೊಡಿಸಿದ ಬುಕ್ಸ್ ನೆಲ್ಲ ಹಾಫ್ ರೇಟ್ ಮಾರ್ಕೊಂಡು ಮಜಾ ಮಾಡ್ತಿರ್ತಾನೆ. ಕತ್ತನ್ ಕರ್ಕೊಂಡೋಗಿ ಲೈಬ್ರರಿಯಲ್ಲಿ ಕಟ್ಟಾಕಿದ್ರೆ ಅದು ಪುಸ್ತಕ ತಿನ್ನತ್ತೆ ಹೊರತು ಎಲ್ಲಿ ಓದ್ಕೊಳತ್ತೆ. ಇಂತ ನನ್ ಮಕ್ಕಳ ಜೊತೆ ಇದ್ರೆ ಯಾವಂತಾನೆ ಉದ್ಧಾರ ಆಗ್ತಾನೆ. ಕೃಷ್ಣ ಇರ್ರು, ಏನೋ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ. ಈ ಬುಕ್ ತಗೋ, ಓದಿದ್ರೆ ಎಲ್ಲ ಅರ್ಥ ಆಗತ್ತೆ. ಇಫ್ ಯು ಡೋಂಟ್ ಮೈಂಡ್, ನಿನ್ನ ಮನೆಗೆ ಡ್ರಾಪ್ ಮಾಡ್ಲಾ? ಆಯ್ತು, ಕಮ್ ಆನ್. ಕೂತ್ಕೊಂಡೆ ಬಿಟ್ಲಲ್ಲಪ್ಪ, ಹುಡುಗಿನ ಡ್ರಾಪ್ ಮಾಡೋ ಖುಷಿಲಿ ಚಡ್ಡಿ ದೋಸ್ತಗಳನ್ನೇ ಬಿಟ್ಟೋಗ್ಬಿಟ್ನಲ್ಲೋ. ಗಿಳಿಯು ಪಂಜರದು.